ಐಎಂಎ ವಂಚನೆ ಪ್ರಕರಣದಲ್ಲಿ ಯಾರೇ ಭಾಗಿಯಾಗಿದ್ರೂ ಕೂಡ ಅವರಿಗೆ ಶಿಕ್ಷೆ ಖಚಿತ. ಸಹಸ್ರಾರು ಕೋಟಿ ವಂಚನೆ ಪ್ರಕರಣದಲ್ಲಿ ಯಾರು ಭಾಗಿಯಾಗಿದ್ರೂ ಕೂಡ ಅವರನ್ನ ಕ್ಷಮಿಸುವಂತಹ ಪ್ರಶ್ನೆಯೇ ಇಲ್ಲ. ತಪ್ಪಿತಸ್ಥರು ಸಚಿವರೇ ಆಗಿರಲಿ ಶಾಸಕರೇ ಆಗಿರಲಿ, ತನಿಖೆ ನಡೆಸೋದು ಪಕ್ಕಾ ಅಂತ ಮೈಸೂರಿನಲ್ಲಿ ಗೃಹ ಸಚಿವರಾದಂತಹ ಎಂಬಿ ಪಾಟೀಲ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗೇನೆ ನಮ್ಮ ಪೊಲೀಸ್ ಇಲಾಖೆ ಮೇಲೆ ನನಗೆ ಸಂಪೂರ್ಣವಾದಂತಹ ನಂಬಿಕೆ ಇದೆ, ಎಸ್ಐಟಿ ಅವರು ಪ್ರಕರಣವನ್ನ ಸಮರ್ಪಕವಾಗಿ ನಿಭಾಯಿಸ್ತಾರೆ ಅನ್ನೋ ಭರವಸೆ ನನಗಿದೆ ಅಂತ ಮೈಸೂರಿನಲ್ಲಿ ಎಂಬಿ ಪಾಟೀಲ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಎಸ್ಐಟಿ ಪ್ರಮುಖ ಉದ್ದೇಶ ಈಗ ಮನ್ಸೂರನ್ನ ನಾವು ಅತ್ಯಂತ ಶೀಘ್ರವಾಗಿ ಸಂಬಂಧಿಸಬೇಕಾಗಿದೆ ಮತ್ತು ತತ್ಕ್ಷಣ ಅವರೆಲ್ಲ ಆಸ್ತಿ ಹೊಲವನ್ನು ಮುಟ್ಕೊಳ್ ಹಾಕಬೇಕಾಗಿದೆ. ಹೊಲ ಶಾಪ್ಸ್ ಈಗಾಗಲೇ ಸೀಸ್ ಮಾಡಿದ್ದೀವಿ ಅವರ ಮಳಿಗೆಗಳನ್ನು. ನಮ್ಮ ಪೊಲೀಸ್ ಇಲಾಖೆ ಈ ಕಳೆದೆಲ್ಲ ಕೇಸ್ಗಳನ್ನ ನಾನು ಗಮನಿಸಿದಾಗ ನಾನು ರಿವ್ಯೂ ಮಾಡಿದ್ದೀನಿ ಪರ್ಸ್ನಲಿ ಸುಮಾರು 17 CID ಕೇಸ್ನಲ್ಲಿ ಮತ್ತು 3 CCB ಕೇಸ್ನಲ್ಲಿ ಅವರು ರಿಕವರಿ ಆಗಲಿ ಅನ್ನೋದಾಗಲಿ ತಮ್ಮ ಮಟ್ಟದಕ್ಕೆ ಮಾಡಿದ್ದಾರೆ. ಯಾಕಂದರೆ ಇದರಲ್ಲಿ ಏನಾಗ್ತದೆ, ಪೊಲೀಸ್ ಇಲಾಖೆ ಯಾವಾಗ ಹಸ್ತಕ್ಷೇಪ ಮಾಡಬೇಕಾದ್ರೆ FIR ಆದಮೇಲೆ ತುಂಬಿಕೊಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಈಗ ಇದರಲ್ಲಿ ರಿಜಿಸ್ಟರ್ ಆಫ್ ಕಂಪನೀಸ್ ಇದರಲ್ಲಿ ತೊಗೊಂಡ್ರೆ LLP ತೊಗೊಂಡ್ರೆ ಅದು ಕೇಂದ್ರ ಸರ್ಕಾರ ಆದಂತ ಸೊ ಪರವಾನಗಿ ಕೊಡುವಂಥದ್ದು, ಆಡಿಟ್ ಮಾಡುವಂಥದ್ದಾಗಲಿ, ಇನ್ಸ್ಪೆಕ್ಷನ್ ಮಾಡೋದಾಗಲಿ, ಇವೆಲ್ಲನೂ ಕೂಡ ಅವ್ರಿಗೆ ಪೋರ್ಟಲ್ನಲ್ಲಿ ಕೂಡ ಅವ್ರಿಗೆ ಈ ಕಂಪ್ಲೇಂಟ್ಸ್ ರಿಸೀವ್ ಮಾಡಿದ್ರು, ಎಲ್ಲರೂ ಕೂಡ ಅವತ್ತು ಸಹ ಆ ಒಂದು ರಿಜಿಸ್ಟರ್ ಆಫ್ ಕಂಪನೀಸ್ ಕಡೆ ಇರ್ತದೆ. ಹೀಗಾಗಿ ಈಗಾಗಲೇ ಚೀಫ್ ಸೆಕ್ರೆಟರಿ ಅವ್ರ ಹತ್ರ ನಾನು ಒಂದು ಮೀಟಿಂಗ್ ಮಾಡಿ ಯಾರ್ಯಾರು ಅದಕ್ಕೆ ಸಂಬಂಧಿಸಿ ಬರ್ತಾರೆ ಎಲ್ಲರೂ ಒಂದು ಮೀಟಿಂಗನ್ನು ಮಾಡಿ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಫಿಕ್ಸ್ ಮಾಡಲಿಕ್ಕೆ ಇದು ದೋಸ ಇದು ಯಾಕಂದರೆ ಇದು ಇದಕ್ಕೆ ಇತಿ ಹಾಡಬೇಕು. ಒಂದು ದಿವಸ ಭಾಳಷ್ಟು ಕೇಸ್ಗಳು ಒಂದು ದಿವಸ ಎಲ್ಲ ಆಗಿದ್ದಾವೆ, ಎಲ್ಲೋ ಒಂದು ಕಡೆ ಇದಕ್ಕೆ ಬ್ರೇಕ್ ಹಾಕಬೇಕು ಮತ್ತು ಫಿಕ್ಸ್ ರೆಸ್ಪಾನ್ಸಿಬಿಲಿಟಿ ಬರಬೇಕು. ಯಾರ್ಯಾರು ಪರವಾನಗಿ ಕೊಡಬೇಕು, ಹೇಗೆ ಗುತ್ತಿಗೆ ಕೊಡಬೇಕು, ಯಾವ ರೀತಿ ಸೂಪರ್ವೈಸ್ ಮಾಡಬೇಕು, ಯಾರೋ ಜವಾಬ್ದಾರಿ ಇದಾಗ್ತದೆ ಅಂತೇಳಿ. ಯಾಕಂದ್ರೆ ಸ್ವಾಭಾವಿಕವಾಗಿ ಇಂಥ ಇನ್ಸಿಡೆಂಟ್ ಆದಮೇಲೆ ಕಟ್ಟಕಡೆಗೆ ಪೊಲೀಸರು ಹತ್ರ ನೋಡ್ತಾರೆ. ಪೊಲೀಸರು ಬಂದಿರುವಂಥ ಪರವಾನಗಿ ಕೊಟ್ಟವ್ರು ಯಾರೋ, ಆಡಿಟ್ ಮಾಡೋರು ಯಾರೋ, ಇನ್ಸ್ಪೆಕ್ಷನ್ ಮಾಡೋರು ಯಾರೋ, ಇದೆಲ್ಲವೂ ಕೂಡ ಇರ್ತದೆ ನಿಯಂತ್ರಣ ಮಾಡುವಂಥದ್ದೆಲ್ಲವೂ ಕೂಡ. ಅಲ್ಟಿಮೇಟ್ಲಿ ಅದು ಪೊಲೀಸ್ ಕಡೆ ಜಾಸ್ತಿ ಜನರ ಒಂದು ಮಧ್ಯಮ ಹಿಡ್ಕೊಂಡು ಎಲ್ಲರದ್ದು ನಿರೀಕ್ಷೆ ಪೊಲೀಸರ ಮೇಲೆ ಬರ್ತದೆ. ಆ ಒಂದು ತನಿಖೆ ಇದು ಆದಮೇಲೆ ಅದರಲ್ಲಿ ಯಾರ್ಯಾರ್ದು ಕೈವಾಡ ಇದೆ, ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ, ಅದೆಲ್ಲವೂ ಕೂಡ ಆ ತನಿಖೆ ನಂತರ ಹೊರಗೆ ಬರ್ತದೆ. ತನಿಖೆ ಬರೋಕ್ಕಿಂತ ಮುಂಚಿತವಾಗಿ ನಾವು ಯಾರನ್ನೂ ಇದು ಮಾಡಲಿಕ್ಕೆ ಬರೋದಿಲ್ಲ, ಅದು ಯಾರೇ ಇರಲಿ. ಮತ್ತು ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಅದು ಯಾರೇ ಇರಲಿ ಒಂದು ದಿವಸ ಅವರು ಸಚಿವರಿರ್ಬೋದು, ಯಾವುದೇ ಸರ್ಕಾರದಲ್ಲಿರ್ಬೋದು, ಶಾಸಕರಿರ್ಬೋದು, ಏನೇ ಇರ್ಬೋದು, ಇವತ್ತು ಯಾರಿಗೂ ಕೂಡ ನಾವು ಸ್ಪೇರ್ ಮಾಡೋದು. ಯಾಕಂದರೆ ಇದು ಪಾಪ ಬಡ ಜನರ ದುಡ್ಡು, ಅವರು ಮದುವೆಗಾಗಿ, ನೌಕರಿಗಾಗಿ, ಆಸ್ಪತ್ರೆಯ ಖರ್ಚಿಗಾಗಿ ಇದು ಮಾಡಿರುವಂಥ ದುಡ್ಡು. ಅದಕ್ಕೆ ಸರ್ಕಾರ, ನಾನು ಗೃಹ ಸಚಿವನಾಗಿ ಹೇಳ್ತೇನೆ, ನಿಮಗೆ ಒಂದು ಅಭಯ ಕೊಡ್ತೇನೆ, ಇದರಲ್ಲಿ ಯಾರನ್ನೂ ಕೂಡ ನಾವು ಇದಕ್ಕೆ